27ನೆಯ ತಾರೀಕು ದೀಪಾವಳಿ ಅಮಾವಾಸ್ಯೆ ಇದೆ, ದೀಪಾವಳಿಯ ಹಬ್ಬವಿದೆ, ದೀಪಗಳ ಹಬ್ಬವಿದೆ. ಇಂತಹ ವಿಶೇಷವಾದ ದಿನದಂದು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ದೇವಿಯು ಭೂಲೋಕ ಸಂಚಾರವನ್ನ ಮಾಡುತ್ತಾಳೆ. ಇಂತಹ ಪರಮ ಪವಿತ್ರ ಪುಣ್ಯ ದಿನದಂದು ನಿಂಬೆಹಣ್ಣಿನಿಂದ ಈ ಸರಳ ತಂತ್ರವನ್ನ, ಒಂದು ಚಿಕ್ಕ ಕೆಲಸವನ್ನ, ಒಂದೇ ಒಂದು ನಿಂಬೆಹಣ್ಣಿನಿಂದ ನಿಮ್ಮ ಮನೆಯಲ್ಲಿ ನೀವು ಮಾಡಿದ್ದೇ ಆದಲ್ಲಿ ಮನೆಯಲ್ಲಿ ಇರುವಂತಹ ಸಕಲ ದಾರಿದ್ರ್ಯಗಳು ತೊಲಗುತ್ತೆ, ಎಂತಹ ಕಷ್ಟಗಳಿದ್ರೂ ಕೂಡ ಕಳೆಯುತ್ತೆ. ಮುಖ್ಯವಾಗಿ ಮನೆಯಲ್ಲಿ ಇರತಕ್ಕಂತಹ ದರಿದ್ರ ಲಕ್ಷ್ಮಿ ಅನ್ನೋದು ತೊಲಗುತ್ತೆ. ದರಿದ್ರ ಲಕ್ಷ್ಮಿ ಅನ್ನೋದು ತೊಲಗಿ ಮನೆಯಲ್ಲಿ ಸಿರಿ ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತೆ. ಯಾರಾದರೂ ನಿಮಗೆ ಮಾಟ ಮಂತ್ರವನ್ನು ಮಾಡಿಸಿದರೆ, ದೃಷ್ಟಿದೋಷಗಳಿದ್ರೆ, ಜನರ ಕಣ್ಣೇನಾದರೂ ನಿಮ್ಮ ಮನೆಯ ಮೇಲಿದ್ದರೆ ಅಂತಹ ದೋಷಗಳು ಮಂಗಮಯ ಆಗುತ್ತೆ. ಎಂತಹ ಸಮಸ್ಯೆಗಳಿದ್ರೂ ಕೂಡ ಒಂದೇ ಒಂದು ನಿಂಬೆಹಣ್ಣಿನಿಂದ ಈ ಸಣ್ಣ ತಂತ್ರವನ್ನು ಈ ದೀಪಾವಳಿಯಂದು ನೀವು ಮಾಡಿದ್ದೇ ಆದಲ್ಲಿ ಮನೆಯು ಅಭಿವೃದ್ಧಿಯಾಗುತ್ತೆ. ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವಂತಹ ಎಲ್ಲ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ನಿಂಬೆ ಹಣ್ಣಿಗೆ ವಿಶೇಷವಾದಂತಹ ಶಕ್ತಿ ಇದೆ. ನೀವು ದೀಪಾವಳಿ ಅಮಾವಾಸ್ಯೆಯ ದಿನ ಈ ಸಣ್ಣ ತಂತ್ರವನ್ನು ನಿಂಬೆ ಹಣ್ಣಿನಿಂದ ಮಾಡಬೇಕು. ಯಾವ ರೀತಿ ಮಾಡಬೇಕು, ಬೆಳಿಗ್ಗೆ ಆದರೂ ಆಯಿತು ಅಥವಾ ಸಂಜೆ 6 ಗಂಟೆಯ ಒಳಗೆ, ಇಷ್ಟರ ಟೈಮ್ ಒಳಗಡೆ ನೀವು ನಿಂಬೆ ಹಣ್ಣಿನಿಂದ ಈ ಸಣ್ಣ ಕೆಲಸವನ್ನು ಮಾಡಬೇಕು. ಮನೆಯಲ್ಲಿ ಯಾರಾದರೂ ಒಬ್ಬರು ಇದನ್ನು ಪಾಲಿಸಿದರೆ ಸಾಕು, ನಿಂಬೆ ಹಣ್ಣನ್ನು ನಿಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು, ನಿಮ್ಮ ಅಂಗೈನಲ್ಲಿ ಇಟ್ಕೊಂಡು, ಪೆನ್ನಿನಿಂದ, ಯಾವುದಾದ್ರೂ ಪೆನ್ ಆಯಿತು, ಪೆನ್ನಿನಿಂದ 101 ಬಾರಿ ಚುಚ್ಚಬೇಕು. 101 ಬಾರಿ ಆ ನಿಂಬೆ ಹಣ್ಣಿಗೆ ಚುಚ್ಚುತ್ತಾ ಬರಬೇಕು. ನಿಮ್ಮ ಸಂಕಲ್ಪವನ್ನು ಕೇಳ್ತಾ ಮನೆಯಲ್ಲಿರ್ತಕ್ಕಂತಹ ಯಾವುದೇ ರೀತಿಯಾದಂತಹ ಮಾಟಮಂತ್ರ ದೋಷ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಕಲಹಗಳಾಗ್ತಾ ಇದ್ರೆ, ನೆಗೆಟಿವ್ ಎನರ್ಜಿ ಇದೆ, ನಕಾರಾತ್ಮಕ ಶಕ್ತಿ ಇದೆ, ಕೆಟ್ಟ ಕನಸುಗಳು ಬೀಳೋದು, ಯಾವಾಗಲೂ ಅನಾರೋಗ್ಯ ಸಮಸ್ಯೆ ಬರೋದು, ಇಂತಹ ಸಮಸ್ಯೆಗಳಿದ್ದವರು ನೀವು ವಿಶೇಷವಾಗಿ ನಿಂಬೆ ಹಣ್ಣಿಗೆ ಪೆನ್ನಿನಿಂದ 101 ಬಾರಿ ಚುಚ್ಚಬೇಕು. ತದನಂತರ ಏನು ಮಾಡಬೇಕು, ನಿಮ್ಮ ಮನೆಯಲ್ಲಿ ಆ ಟೈಮ್ನಲ್ಲಿ ಎಷ್ಟು ಜನ ಇರ್ತೀರಾ, ನಿಮ್ಮ ಮಕ್ಕಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ ಯಾರೇ ಇದ್ದರೂ ಕೂಡ ಮನೆಯಲ್ಲಿ ಎಲ್ಲರ ಕೈನಲ್ಲೂ ಕೂಡ ಆ ನಿಂಬೆ ಹಣ್ಣನ್ನು ಒಮ್ಮೆ ಸ್ಪರ್ಶವನ್ನು ಮಾಡಿಸ್ಬೇಕು, ಒಂದು ಸಾರಿ ಮುಟ್ಟಿಸ್ಬೇಕು. ತದನಂತರ ಏನು ಮಾಡಬೇಕು, ಒಂದು ಸೂಜಿ ಆದರೂ ಸರಿ ಅಥವಾ ಪಿನ್ ಆದರೂ ಸರಿ, ಬಟ್ಟೆ ಪಿನ್ ಆದರೂ ಸರಿ, ಅದನ್ನು ತೆಗೆದುಕೊಂಡು ಪುನಃ 101 ಬಾರಿ ಚುಚ್ಚಬೇಕು. ಯಾರು ಮೊದಲು ಪೆನ್ನಿನಿಂದ ಚುಚ್ಚಿರ್ತಾರೋ ಅವರೇ ಇದನ್ನು ಮಾಡಬೇಕು. ಅಂಗೈನಲ್ಲಿ ಇಟ್ಕೊಂಡು ಮತ್ತೊಮ್ಮೆ ಒಂದು ಪಿನ್ನಿನಿಂದ, ಒಂದು ಗುಂಡು ಪಿನ್ ಆಗಿರ್ಬೋದು ಅಥವಾ ಬಟ್ಟೆ ಪಿನ್ನಿಂದ 101 ಬಾರಿ ಚುಚ್ಚಬೇಕು. ಆ ರೀತಿ ಚುಚ್ಚಬೇಕಾದ್ರೆ ನಿಮ್ಮ ಕೈನಲ್ಲಿದ್ದಂತಹ ನಿಂಬೆಹಣ್ಣು ಜಾರಿದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದೃಷ್ಟಿದೋಷಗಳು ತೊಲಗ್ತಾ ಇದೆ ಅಂತ ಅರ್ಥ. ಮನೆಗೆ ಮಾಟ ಮಂತ್ರ ಆಗಿದೆ ಎಂಬ ಸೂಚನೆಯನ್ನು ನೀಡುತ್ತೆ ಆ ನಿಂಬೆಹಣ್ಣು. 101 ಬಾರಿ ನೀವು ಪೆನ್ನಲ್ಲಿ ಚುಚ್ಚಿ ಎಲ್ಲರ ಕೈನಲ್ಲಿ ಮುಡಿಸಿರ್ತೀರಲ್ಲ, ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಆ ನಿಂಬೆಹಣ್ಣು ಸೆಳ್ಕೊಂಡಿರುತ್ತೆ. ನೀವು ದೀಪಾವಳಿ ಅಮಾವಾಸ್ಯೆಯ ದಿನ ಇದನ್ನು ಮಾಡಿದ್ರೆ ವಿಶೇಷವಾದಂತಹ ಅಭಿವೃದ್ಧಿ ಆಗುತ್ತೆ. ಮನೆಯಲ್ಲಿ ಯಾವಾಗಲೂ ಅನಾರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಇದ್ದವರು ಇದನ್ನು ಮಾಡಬೇಕು. ನೀವು ಪಿನ್ನಿನಿಂದ 101 ಬಾರಿ ಚುಚ್ಚಬೇಕಾದ್ರೆ ನಿಂಬೆಹಣ್ಣು ಅಲುಗಾಡುವುದು ಅಥವಾ ಜಾರುವುದು ಆಗ್ತಾ ಇದ್ರೆ ನಿಮ್ಮ ಸಕಲ ದೋಷಗಳು ಕಳೀತಾ ಇದೆ ಅನ್ನೋ ಸೂಚನೆಯನ್ನು ನಿಂಬೆಹಣ್ಣು ನೀಡುತ್ತೆ. ಈ ರೀತಿ 101 ಬಾರಿ ಪಿನ್ನಿಂದ ಚುಚ್ಚಿದ ಮೇಲೆ ಏನು ಮಾಡಬೇಕು, ಅದನ್ನು ನೀವು 3 ದಾರಿ ಸೇರುವಂತಹ ರಸ್ತೆಯಲ್ಲಿ ಆಗಿರ್ಬೋದು ಅಥವಾ ಮೈದಾನಗಳಲ್ಲಿ ಜನ ಹೆಚ್ಚು ಓಡಾಡೋದಿಲ್ವಲ್ಲ ಅಂತಹ ನಿರ್ಜನ ಪ್ರದೇಶಗಳಿಗೆ ತೆಗೆದುಕೊಂಡೋಗಿ ಎಸೆದು ಬರಬೇಕು. ಅದನ್ನು ಯಾವುದೇ ಕಾರಣಕ್ಕೂ ತುಳಿದು ಬರಬಾರ್ದು, ಎಸೆದು ಬರಬೇಕು. 3 ದಾರಿ ಕೊಡುವಂತಹ ರಸ್ತೆನಲ್ಲಾಗಲಿ ಅಥವಾ ನಿರ್ಜನ ಪ್ರದೇಶದಲ್ಲಾಗಲಿ ಎಸೆಯುವ ಮುಂಚೆ 9 ಬಾರಿ ನೀವು ಇಳಿಯನ್ನು ತೆಗೆದುಕೊಳ್ಬೇಕು. ಯಾರು ಪಿನಲ್ಲಿ ಚುಚ್ಚಿರ್ತೀರಾ ನೀವು ಆ ಸ್ಥಳಕ್ಕೆ ಹೋಗಿ ನಿಂತ್ಕೊಂಡು, ಮೈದಾನದಲ್ಲಾಗಿರ್ಬೋದು ಅಥವಾ 3 ದಾರಿ ಕೂಡುವಂತಹ ಸ್ಥಳಗಳಲ್ಲಿ 9 ಬಾರಿ ನಿಮ್ಮ ತಲೆಯ ಸುತ್ತ ಸುತ್ತಕೊಂಡು ಇಳಿಯನ್ನು ತೆಗೆದುಕೊಳ್ಬೇಕಂದ್ರೆ ದೃಷ್ಟಿಯನ್ನು ತೆಗೆದುಕೊಳ್ಬೇಕು. ನಿಮಗೆ ನೀವು ಎಡದ ಕೈನಲ್ಲಿ ಇಟ್ಕೊಂಡು ದೃಷ್ಟಿಯನ್ನು ತೆಗೆದುಕೊಂಡು ಬಿಸಾಕಿ ಯಾರಿಗೂ ಕೂಡ ನೀವು ಮಾತನಾಡಿಸದೆ, ಜೊತೆಗೆ ಹಿಂದೆ ತಿರುಗಿ ನೋಡದೆ ಮನೆಗೆ ಬರಬೇಕು. ಮನೆಗೆ ಬಂದ ಮೇಲೆ ಹೊರಗಡೆನೆ ಕೈಕಾಲುಗಳನ್ನು ತೊಳ್ಕೊಂಡು ನಂತರ ಮನೆಯನ್ನು ಪ್ರವೇಶವನ್ನು ಮಾಡಬೇಕು. ಇಷ್ಟೂ ತಂತ್ರವನ್ನು ನೀವು ಈ ದೀಪಾವಳಿ ಅಮಾವಾಸ್ಯೆಯ ದಿನದಂದು 27ನೇ ತಾರೀಕು ಇನ್ನೇನು ಹಬ್ಬ ಬರ್ತಾ ಇದೆ, ಅದಕ್ಕೋಸ್ಕರನೇ ಮುಂಚೆನೆ ತಿಳಿಸ್ಕೊಡ್ತಾ ಇದ್ದೀವಿ ನಿಮಗೆ. ಇದನ್ನು ಮಾಡಿ ನೋಡಿ, ಮನೆಯಲ್ಲಿ ಅದೆಂಥದೇ ಕಷ್ಟ ಇರಲಿ, ಅದೆಂಥದ್ದು ಒಂದು 5-10 ವರ್ಷದಿಂದ ಮಾಟ ಮಾತ್ರ ಸಮಸ್ಯೆ ಇದೆಯಾ ಅಂತ ಘನಗೌರವಾದಂತಹ ಕಷ್ಟಗಳೆಲ್ಲ ಕಳೆದೋಗುತ್ತೆ. ಮಹಾಲಕ್ಷ್ಮಿ ದೇವಿ ಅನುಗ್ರಹ ಆಗುತ್ತೆ, ದುರ್ಗಾದೇವಿ ಅನುಗ್ರಹ ಆಗುತ್ತೆ. ಅಮಾವಾಸ್ಯೆ ಬೇರೆ ಇದೆ, ದೀಪಾವಳಿ ಅಮಾವಾಸ್ಯೆ, ವಿಶೇಷವಾದಂತಹ ಶಕ್ತಿಶಾಲಿಯಾದಂತಹ ದಿನ ಇದು. ಇಂತಹ ದಿನದಂದು ನೀವು ಈ ಕೆಲಸವನ್ನು ನಿಂಬೆಣ್ಣಿಂದ ಮಾಡಿದ್ದೇ ಆದಲ್ಲಿ ಅದ್ಭುತವಾದಂತಹ ಪರಿಹಾರ ಆಗುತ್ತೆ. ಜೊತೆಗೆ ಮುಖ್ಯವಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ರೀತಿ ನಿಂಬೆಹಣ್ಣಿನ ತಂತ್ರವನ್ನು ಮಾಡುವ ಮುಂಚೆ ಮನೆ ಅನ್ನೋದು ಬಹಳ ಶುದ್ಧವಾಗಿರಬೇಕು, ಸ್ವಚ್ಛವನ್ನು ಮಾಡಿರಬೇಕು. ಯಾವ ರೀತಿ ಸ್ವಚ್ಛವನ್ನು ಮಾಡ್ಕೊಂಡಿರ್ಬೇಕಂದ್ರೆ, ಮನೆಯನ್ನ ಒರೆಸ್ಬೇಕಾದ್ರೆ ಇದು ಗೋವಿನ ಒಂದು ಗಂಜಲ ಬರುತ್ತಲ್ಲ,
ಆ ಗಂಜಲವನ್ನು ಮಿಶ್ರಣವನ್ನು ಮಾಡಿಕೊಂಡು ಮನೆಯನ್ನು ಒರೆಸಬೇಕು. ತದನಂತರವೇ ಈ ನಿಂಬೆಹಣ್ಣಿನ ಒಂದು ಸಣ್ಣ ತಂತ್ರವನ್ನು ನೀವು ಮಾಡಬೇಕಾದದ್ದು. ವಿಶೇಷವಾಗಿ ನೆನಪಿರಲಿ, ಗೋಮೂತ್ರ ಇರುತ್ತಲ್ಲ, ಗಂಜಲ ಅನ್ನೋದು ಇರುತ್ತಲ್ಲ, ಅದನ್ನು ಮನೆಗೆ ಪ್ರೋಕ್ಷಣೆಯವರು ಮಾಡ್ಕೊಳ್ಳಿ, ಅಥವಾ ಮನೆ ಒರೆಸುವ ಮುಂಚೆ ಆ ನೀರಿಗೆ ಮಿಶ್ರಣವನ್ನು ಮಾಡಿಕೊಂಡು ಮನೆ ಒರೆಸಿರಬೇಕು. ತದನಂತರವೇ ಈ ನಿಂಬೆಹಣ್ಣಿನ ಒಂದು ತಂತ್ರವನ್ನು ನೀವು ಮಾಡಬೇಕು. ವಿಶೇಷವಾದಂತಹ ಪರಿಹಾರ ಆಗುತ್ತೆ. ಮನೆಯಲ್ಲಿರ್ತಕ್ಕಂತಹ ಜ್ಯೇಷ್ಠಾದೇವಿ, ದರಿದ್ರ ಲಕ್ಷ್ಮಿ, ದಾರಿದ್ರ್ಯತನ ಅನ್ನೋದು ಕಳೆಯುತ್ತೆ. ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಅನ್ನೋದಾಗುತ್ತೆ. ಸಂಜೆ 6 ಗಂಟೆ ಒಳಗಡೆ ನೀವು ಇದನ್ನು ಮಾಡಬೇಕು. ಬೆಳಗ್ಗೆ ಆದರೂ ಮಾಡಿ, ಅಥವಾ ಸಂಜೆ 4 ಗಂಟೆಯಿಂದ 6 ಗಂಟೆ ಒಳಗಡೆನಾದ್ರೂ ಮಾಡಿ. ಮಧ್ಯಾಹ್ನ ಮಾಡೋಕೆ ಹೋಗಬೇಡಿ, ಮಧ್ಯಾಹ್ನದೊತ್ತು ನಿರ್ಜನ ಪ್ರದೇಶಗಳಿಗೆ ಹೋಗಬಾರ್ದು. ಆದ ಕಾರಣ ಬೆಳಗ್ಗೆ ಒಂದು 11:30 ಒಳಗಡೆ ಅಥವಾ ಸಂಜೆ 4 ರಿಂದ 6 ಗಂಟೆ ಒಳಗಡೆ ಈ ನಿಂಬೆಹಣ್ಣಿನ ತಂತ್ರವನ್ನು ಮಾಡಬೇಕು. ಅದ್ಭುತವಾದಂತಹ ಪರಿಹಾರ ಆಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.